ತುಮಕೂರಿನ ಅಮಾನಿ ಕೆರೆಯ ಉದ್ಯಾನವನವು ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿದ್ದು, ಉದ್ಯಾನವನ ವೀಕ್ಷಣೆಗೆ ಬರುವಂತಹ ಸಾರ್ವಜನಿಕರು ಅವ್ಯವಸ್ಥೆ ಕಂಡು ನಗರಾಭಿವೃದ್ಧಿ ಇಲಾಖೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ತುಮಕೂರಿನ ಟೂಡಾ ಇದರ ನಿರ್ವಹಣೆ ಮಾಡ್ತಿದೆ, ಆದರೂ ಯಾವುದೇ ಅಭಿವೃದ್ಧಿ ಹೊಂದದೆ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಆರಂಭದ ದಿನಗಳಲ್ಲಿ ಟೂಡಾ ವಿಶೇಷ ಆಸಕ್ತಿಯನ್ನು ವಹಿಸಿ ಅಭಿವೃದ್ಧಿ ಕಡೆಗೆ ಆಸಕ್ತಿ ತೆಗೆದುಕೊಂಡಿತ್ತಾದರೂ ಇತ್ತೀಚಿನ ದಿನಗಳಲ್ಲಿ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಅಮಾನಿಕೆರೆಯ ಉದ್ಯಾನವನಕ್ಕೆ ಪ್ರತಿನಿತ್ಯ ನೂರಾರು ಮಂದಿ ಬೆಳಗ್ಗೆ ಸಂಜೆ ವಾಕ್ ಮಾಡಲು ಬಂದು ಹೋಗ್ತಿದ್ದು, ವಾಕಿಂಗ್ ಮಾಡುವ ಸ್ಥಳಗಳಲ್ಲಿ ನಿರ್ವಹಣೆ ಇಲ್ಲದೆ ಗಿಡಗೆಂಟೆಗಳು ಬೆಳೆದು ಸುಗಮವಾಗಿ ಓಡಾಡುವುದಕ್ಕೆ ತೊಂದರೆ ಆಗಿದೆ. ವಾಕಿಂಗ್ ಮಾಡುವವರು ಸಂಬಂಧಿಸಿದವರ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಮಾನಿಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಟೂಡಾದವರು ಆರಂಭಿಸಿದ ಕೆಲವೇ ತಿಂಗಳಲ್ಲಿ ನಿಲ್ಲಿಸಿದ್ರಿಂದ ಬೋಟಿಂಗ್ ಮೂಲೆ ಗುಂಪಾಗಿದೆ. ಇನ್ನು ಮಕ್ಕಳು ಆಟವಾಡುವ ಉಪಕರಣಗಳು ಯಾವುದೇ ಬಳಕೆ ಆಗದಂತಹ ಸ್ಥಿತಿ ಉಂಟಾಗಿದೆ. ಉದ್ಯಾನವನದ ಒಳಗೆ ಕೆಲ ಕಡೆ ಸುಂದರವಾಗಿ ಕಾಣುತ್ತಿದೆ ವಿನಃ ಮಿಕ್ಕ ಎಲ್ಲೆಡೆ ಗಿಡಗೆಂಟೆಗಳು ಬೆಳೆದು ನಿಂತಿದ್ದು, ಅದನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ತುಮಕೂರು ನಗರದಲ್ಲಿರುವಂಥ ತುಮಕೂರು ಅಮಾನಿ ಕೆರೆ ತುಮಕೂರಿಗೆ ದೊಡ್ಡದಾದಂಥ ಕೆರೆ ಇದು. ಎಲ್ಲರೂ ವಾಕಿಂಗ್ ಈ ಭಾಗದ ಜನ ಎಲ್ಲ ವಾಕಿಂಗ್ ಮಾಡೋಂಥ ಪ್ಲೇಸು. ಬೆಳಿಗ್ಗೆ ಸಂಜೆ ಈ ಭಾಗದವರೆಲ್ಲ ವಾಕ್ ಮಾಡ್ತಾರೆ. ಆಮೇಲೆ ಭಾಳಷ್ಟು ಕಡೆ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಕಡೆ ಗಿಡಗಳು ಬೆಳೆದ್ಬಿಟ್ಟಿದ್ದಾವೆ. ತುಂಬ ತೊಂದರೆ ಓಡಾಡೋಕ್ಕೆ, ಮೇಂಟೆನೆನ್ಸ್ ಮಾಡಬೇಕು. ಟೂಡಾದವರು ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ಮಾಡಿದ್ದಾರೆ. ಮಕ್ಕಳು ಆಟಾಡೋಂಥ ಸಾಮಾನು ಮಕ್ಕಳು ಆಟಾಡೋಂಥ ಒಂದು ವಸ್ತುಗಳಿದ್ದಾವೆ, ಅವೆಲ್ಲ ಮುರಿದೋಗಿದ್ದಾವೆ. ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು, ಮಾಡಿಸಿಲ್ಲ. ಒಟ್ಟು ಟೂಡಾದವರು ತುಮಕೂರು ಅಮಾನಿ ಕೆರೆ ಟೂಡಾದವರು ಒಂದು ಇನ್ಚಾರ್ಜಲ್ಲಿದ್ದು ಅವ್ರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಟೂಡಾ ಆಯುಕ್ತರು ಗಮನ ಹರಿಸಿ ಇದನ್ನೆಲ್ಲ ಸರಿಪಡಿಸ್. ಈಗ ಬಹಳ ವರ್ಷಗಳ ನಂತರ ಕೆರೆ ತುಂಬಿದ್ರಿಂದ ಇದನ್ನು ನೋಡಲು ನೂರಾರು ಮಂದಿ ಭೇಟಿ ನೀಡುವ ಸಂದರ್ಭದಲ್ಲಾದರೂ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಟೂಡಾ ಮುಂದಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. Okay.